ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ನಾನು ಶ್ವೇತಾ ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದಿನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತೆ ನಮ್ಮ ಎಲ್ಲಾ ವಿಡಿಯೋಸ್ ಗಳನ್ನ ಲೈಕ್ ಮಾಡ್ರಿ ನಿಮಗೇನಿಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಲಿ ಜಮೀರ್ ಅಣ್ಣಂಗೆ ಯಾಕೆ ನಾನು ಅದೇ ಹೇಳಲಿಕ್ಕೀನಿ ನೋಡ್ರಿ ಕಂಗ್ರಾಚ್ಯುಲೇಷನ್ ಯಾಕೆ ಅಂತ ಕೇಳಲಿಕ್ಕರಿ ನೀವು ವಿಷಯ ಅದರಪ್ಪ ಕರ್ನಾಟಕದಾಗ ಕೆಲಸ ಇಲ್ಲಾರದೆ ಖಾಲಿ ಹೊಡೀಲಿಕ್ಕಿರೋ ಮಂತ್ರಿ ಯಾರು ಅಂತ ಕಾಂಗ್ರೆಸ್ ಹೈಕಮಾಂಡ ಚೆಕ್ ಮಾಡ್ಲಿಕ್ಕತ್ತಿತ್ತಂತ ಉಳ್ದವರೆಲ್ಲ ಬೇಕೋ ಬೇಡ ಯಾವುದೋ ಒಂದು ಕೆಲಸ ಮಾಡ್ಕೊಂಡದಾರಂತ ಆದರೆ ನಮ್ಮ ಜಮೀರಣ್ಣ ಮಾತ್ರ ಫುಲ್ ಖಾಲಿ ಅಂತ ಓತ್ಲಾ ಓದ್ಲಾ ಕಂಡ್ರೆ ಕಾಂಗ್ರೆಸ್ ಹೈಕಮಾಂಡಿಗೆ ಭಾರಿ ಸಿಟ್ಟು ಬರ್ತದೆ ಅದಕ್ಕೆ ಈಗ ಜಮೀರಣ್ಣನ ಕರೆದು ತೆಲಂಗಾಣಕ್ಕೆ ಹೋಗಿ ಡ್ಯೂಟಿ ಮಾಡುವಂತ ಆರ್ಡ್ರ್ ಮಾಡಿಬಿಟ್ಟಾರ ಏನು ಕೆಲಸ ಅಂತ ಕೇಳ್ತೀರಿ ನೀವು ಡ್ರೈವರ್ ಕೆಲಸ ಕಿಡ್ನ್ಯಾಪರ್ ಕೆಲಸ ಯಿ ಭಾಳ ಕನ್ಫ್ಯೂಸ್ ಮಾಡ್ಲಿಕ್ಕೆ ಹತ್ತಾಳ ಅಲ್ಲಿ ಕತ್ತಿರಲ್ಲ ನೀವು ವಿಷಯ ತಡ್ರಿ ತೆಲಂಗಾಣದಾಗ ಎಲೆಕ್ಷನ್ ಮುಗ್ದದ ಈಗ ಎಲೆಕ್ಷನ್ ಮುಗಿದ ಮೇಲೆ ನಾಳೆನೇ ರಿಸಲ್ಟ್ ಬರುತ್ತದೆ ಎಕ್ಸಿಟ್ ಪೋಲೆಲ್ಲ ಮೇಲೆ ಕಾಂಗ್ರೆಸ್ ಹೈಕಮಾಂಡಿಗೆ ಯಾಕೋ ಫಲಿತಾಂಶ ಅತಂತ್ರ ಆಗ್ತದಂತ ಡೌಟ್ ಚಾಲೂ ಆಗಿಬಿಟ್ಟದ ಮತ್ತು ಹಿಂಗೆ ಅತಂತ್ರ ಫಲಿತಾಂಶ ಬಂದಾಗ ಏನಾಗ್ತದೆ ಹೇಳ್ರಿ ಕುದುರೆ ವ್ಯಾಪಾರ ಚಾಲೂ ಆಗ್ಬಿಡ್ತದೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಎರಡು ಸವಾಲು ಒಂದು ತಮ್ಮ ಶಾಸಕರನ್ನು ಬೇರೆ ಪಕ್ಷದವರು ಖರೀದಿ ಮಾಡಲಾರ್ದೇ ಹಂಗೆ ನೋಡ್ಕೋಬೇಕು ಇನ್ನೂ ಒಂದು ಅಂದ್ರೆ ಅಗತ್ಯ ಬಿದ್ದರೆ ಬೇರೆ ಶಾಸಕರನ್ನು ಖರೀದಿ ಮಾಡಿ ಕರ್ಕೊಂಡು ಬರಬೇಕು ಇಂಥ ಆಟದಾಗ ನಮ್ಮ ಜಮೀರಣ್ಣ ರ್ಯಾಂಕ್ ಸ್ಟೂಡೆಂಟ್ ಗೊತ್ತಲ್ಲ ನಿಮಗೆ ಹ್ಯಾಂಗ ಜಮೀರಣ್ಣ ಅಂದೇ ಬಸ್ ಅದ ಡ್ರೈವಿಂಗ್ನೂ ಬರ್ತದೆ ಕಿಶೆ ತುಂಬ ಗರಿ ಗರಿ ನೋಟಿರ್ತಾವ ಇನ್ನು ಹೈದ್ರಾಬಾದ ತೆಲಂಗಾಣದಾಗ ಜಮೀರಣ್ಣನ ಉರ್ದು ಭಾಷೆಗೆ ಭಾರಿ ಡಿಮ್ಯಾಂಡ್ ಇದ್ದೇ ಅದ ಇದೆಲ್ಲ ಕ್ವಾಲಿಟೀಸ್ ನೋಡಿಕೊಂಡು ಕಾಂಗ್ರೆಸ್ ಹೈಕಮಾಂಡಿಂದ ವರಿಷ್ಠ ವೇಣುಗೋಪಾಲ್ ಅವರು ಜಮೀರ್ ಭಾಯಿಗೆ ಬಸ್ ತೊಗೊಂಡು ಈಗ ಬಿಡ್ರಿ ಅಂತ ಆರ್ಡ್ರ್ ಮಾಡಿಬಿಟ್ಟಾರಂತ ಅದಕ್ಕೆ ಈಗ ಜಮೀರಣ್ಣ ಬಸ್ ಏರಿ ತೆಲಂಗಾಣ ರೆಸಾರ್ಟ್ ಕಡೆ ಹೊಂಟಿಬಿಟ್ಟಾರಂತ್ರಿ ನೋಡೋಣಲ್ಲ ಕಾಂಗ್ರೆಸ್ ಕೈಗೆ ಅಧಿಕಾರ ಕೊಡಿಸಿ ಬರ್ತಾರಾ ಇಲ್ಲ ಖಾಲಿ ಕೈಲೇ ಹೊಳಿ ಬರ್ತಾರಾ ಅಂಥೇಳಿ ನಮ್ಮ ಜಮೀರಣ್ಣನ ಕೆಪಾಸಿಟಿ ಏನಂತ ಗೊತ್ತಾಗ್ಬಿಡ್ತದೆ ನೋಡಿಬಿಡೋಣಲ್ಲ ಹಾಂ ನಿನ್ನೆ ಬೆಂಗಳೂರು ಸಾಲಿಗಳಿಗೆಲ್ಲ ಬಾಂಬ್ ಬೆದರಿಕೆ ಹಾಕಿದ ಸುದ್ದಿ ಗೊತ್ತಲ್ಲೇನು ಸುದ್ದಿ ಹಳಿದಾಯ್ತು ಬಿಟ್ಟು ಬಿಡ್ರಿ ಅಂತೀರೇನ ಏನೋಪ್ಪ ನಮ್ಮ ಸಾಲಿ ಮಕ್ಕಳೆಲ್ಲ ಲಾಂಗ್ ವೀಕೆಂಡ್ ಸಿಕ್ಕದಂತ ಹಿಗ್ಗು ಪಟ್ಟಿದ್ದು ಆದ್ರೆ ಹಂಗೆಲ್ಲ ಈ ಸುದ್ದಿನ ಲೈಟಾಗಿ ತೊಗೊಳಿಕ್ ಆಗ್ತದೇನು ಹೇಳ್ರಿ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿ ಸಾಹೇಬ್ರ ಇಪ್ಪತ್ನಾಲ್ಕು ತಾಸನ್ಯಾಗ ಈ ಸುಳ್ಳು ಸುಳ್ಳು ಕರೆ ಮಾಡಿ ಬಾಂಬ್ ಅದ ಅಂತ ಹೇಳಿದವ್ರನ್ನ ಇಮೇಲ್ ಮಾಡಿ ಹಿಡಿದು ಬಿಡ್ತೀವಿ ಅಂತ ಬಬ್ರು ವಾಹನ ಥರಾನೇ ಶಪಥ ಮಾಡಿದರು ಡಿ ಸಿ ಎಂ ಸಾಹೇಬ್ರ ಇಪ್ಪತ್ನಾಲ್ಕು ತಾಸು ಅಲ್ಲ ನಲವತ್ತೆಂಟು ತಾಸು ತೋರಿ ನೀವು ನಿನ್ನೆ ಮುಂಜಾನೆ ಆರಕ್ಕೆ ಇಮೇಲ್ ಬಂದಿದ್ದು ಮುಂಜಾನೆ ಹತ್ತಕ್ಕೆ ಸುದ್ದಿ ಹಬ್ಬಿದ್ದು ನೀವು ಶಪಥ ಮಾಡಿ ಮೂವತ್ತು ತಾಸು ಆಗೋಯ್ತು ಬೆದರಿಕೆ ಹಾಕ್ದವ್ರು ಸಿಕ್ಕ್ರಾ ಹಿಂದಮ್ಮ ಹಿಂಗೆ ಸುಳ್ಳು ಬೆದರಿಕೆ ಹಾಕಿದ್ರು ಈಗನು ಹಂಗೆ ಮಾಡ್ಯಾರ ಯಾರೂ ಅಂಜಿಕೆ ಪಡೋ ಅಗತ್ಯ ಇಲ್ಲ ಅಂತ ಎಷ್ಟು ಸಲೀಸ ಹೇಳ್ತೀರಿ ಸಾಹೇಬ್ರ ಎರಡು ಸಲ ಸುಳ್ಳು ಬೆದರಿಕೆ ಹಾಕಿ ಮೂರನೇ ಸಲ ಖರೆ ಖರೇನೇನೆ ಬಾಂಬ್ ಹಾಕಿಬಿಟ್ರೆ ಏನು ಮಾಡ್ಬೇಕು ಹೇಳ್ರಿ ಅಥವಾ ಪೊಲೀಸರನ್ನೆಲ್ಲ ಸ್ಕೂಲ್ ಕಡೆ ಡೈವರ್ಟ್ ಮಾಡಿ ಬೇರೆ ಎಲ್ಲರೇ ಬಾಂಬ್ ಹಾಕೋ ಪ್ಲ್ಯಾನ್ ಮಾಡಿದರೆ ಏನು ಮಾಡ್ತೀರಿ ಇಷ್ಟೆಲ್ಲ ಹಗುರವಾಗಿ ತಗೊಳ್ಳೋ ವಿಷಯನೇ ಅಲ್ಲಿದು ಅದು ಬಿಡ್ರಪ್ಪ ಅದು ಹುಸಿ ಖರೇನೋ ಖರೆ ಖರೆ ಖರೇನೋ ಅಂತ ಗೊತ್ತಾಗೋಕಿನ ಮೊದಲೇ ಹುಸಿ ಬೆದರಿಕೆ ಹಾಕ್ತವ್ರನ್ನು ಸಿಕ್ಕರೆ ಸುಮ್ಮ ಬಿಡೋದಿಲ್ಲ ಅಂತ ಹೇಳೋಕ್ಕೆ ಕೊಡ್ತೀರಲ್ಲ ಏನು ಮಾಡ್ತೀರಿ ಹುಸಿ ಬೆದರಿಕೆ ಹಾಕ್ದವ್ರು ಸಿಕ್ಕ್ರೆ ಯಾಕೋ ಸುಳ್ಳು ಸುಳ್ಳೆ ಬಾಂಬ್ ಇಟ್ಟಿರಂತ ಅಂಜಿಸ್ತೀರಿ ಮುಂದಿನ ಸಲ ಖರೆ ಖರೆ ಬಾಂಬ್ ಇಟ್ಟು ಕಾಲ್ ಮಾಡೋದು ಹೇಳ್ತರೇನು ಇಲ್ಲ ಹೋಗ್ಲಿ ಬಿಡು ಇನ್ಮೇಲೆ ಬಾಂಬ್ಗಿಂ ಬಿಡೋದಿತ್ತಂದ್ರೆ ಇದೆಲ್ಲ ಸುಮ್ಮನೆ ಇಟ್ಬಿಡಪ್ಪ ಹಿಂಗೆ ಕಾಲ್ಗಿಲೆಲ್ಲ ಮಾಡಿ ಅಂಜಿಸ್ಬೇಡ ಅಂತೀರೇನು ಏನು ಕತ್ತೀರಿ ನಿಮ್ದು ಹಾಂ ಹೇಳೋದೆ ಮರ್ತು ಹೋದೆ ನೋಡ್ರಪ್ಪ ಬಾಂಬೆ ಬೆದರಿಕೆ ಹಾಕಿದ್ದು ನಿಮ್ಮ ಬ್ರದರ್ಸ್ ಕಡೆಯವ್ರೆ ಒಂದಿಷ್ಟು ಬಿರಿಯಾನಿ ಬಿರಿಯಾನಿ ಕೊಡಿಸಿ ಮುದ್ದು ಮಾಡಿ ಹೇಳ್ರಲ್ಲ ಹಾಗೆಲ್ಲ ಸಲ ಮಾಡಬೇಡಪ್ಪ ಅಂತ ಓಕೆನಾ ಹೆಪ್ಪ ಯಾಕೋ ಏನೋ ನೋಡ್ರಪ್ಪ ಇವತ್ತು ಸುತ್ತಿ ಬಳಸಿ ನಮ್ಮ ಮಿರ್ಚಿ ಮಂಡಕ್ಕಿ ಬೊಟ್ಟಿ ಡಿ ಕೆ ಸಾಹೇಬ್ರ ಬಲ್ಲೇ ಆತದ ಏನು ಮಾಡೋದು ಇದೊಂದು ವಿಡಿಯೋ ನೋಡ್ಕೊಂಡು ಬರಲ್ಲ ನೋಡ್ರಿ ಸಿ ಎಂ ಕುರ್ಚಿ ಹೆಂಗೆಲ್ಲ ಮುಸ್ಕಿನ ಗುದ್ದಾಟ ನಡಿಲಿಕ್ಕೆ ಅಂತ ಹೇಳಿ ಸೀರಿಯಸ್ ಆಗಿ ತಗೋಬೇಡ್ರಿ ಮತ್ತೆ ಇದೊಂದು ಭಾರಿ ಮಜಾಕಿನ ವಿಡಿಯೋ ಆರೋಗ್ಯ ಕವಚ ಒನ್ ನಾಟ್ ಏಟ್ ಅಂತ ಗಾಡಿ ಅದಲ್ಲ ಆ ಆಂಬುಲೆನ್ಸ್ ಉದ್ಘಾಟನೆಗ ಸಿದ್ದರಾಮಯ್ಯ ಸಾಹೇಬ್ರ ಡಿ ಸಿ ಎಂ ಡಿ ಕೆ ಶಿ ಸಾಹೇಬ್ರ ಇಬ್ಬರು ಜೋಡಿಯಾಗೆ ಹೋಗಿದ್ರು ಅದೇನು ಹೊಸ ಸುದ್ದಿ ಅಲ್ಬಿಡ್ರಿ ಎಲ್ಲೇ ಹೋದ್ರು ಹಿಂಗೆ ಗಂಡ ಹೆಂಡತಿ ತರ ಜೋಡಿ ಜೋಡಿನೇ ಹೊಂಟಾರೀ ಈಗೀಗ ಹಾಗೆ ಹೋದಾಗ ಉದ್ಘಾಟನೆ ಮಾಡ್ಲಿಕ್ಕೆ ಅಂತ ಕುಂತಿರೋ ಸೀಟ್ ಬಿಟ್ಟು ಎದ್ದು ಹೋಗಿದ್ರು ನೋಡ್ರಿ ಅವರು ಹೊಳ್ಳೆ ಬರೋ ಹೊತ್ತಿಗೆ ನಮ್ಮ ಡಿ ಕೆ ಶಿ ಸಿದ್ದರಾಮಯ್ಯನವರ ಸೀಟ್ನಾಗ ಕುಂತು ಬಿಟ್ಟಿದ್ರು ಹಾಂ ಸಿದ್ದರಾಮಯ್ಯ ಹಾಗೆಲ್ಲ ತಮ್ಮ ಸೀಟ್ನಾಗ ಬೇರೆಯವ್ರಿಗೆ ಕುಂಡ್ರಲಿಕ್ಕೆ ಬಿಡ್ತಾರ ಬೆನ್ನ ಮೇಲೆ ಲೈಟಾಗಿ ತಟ್ಟಿ ಇದು ನನ್ನ ಸೀಟ್ ಅದಪ್ಪ ಎದ್ದೇಳು ಅಂತ ಯಿ ಸೈಡಿಗೆ ಕಳಿಸ್ತಾರ ಪಾಪ ನಮ್ಮ ಡಿ ಕೆ ಸಾಹೇಬ್ರಿ ಎಷ್ಟೇ ಪ್ರಯತ್ನ ಪಟ್ಟರು ಒಂದು ನಿಮಿಷ ರೀ ಒಂದು ನಿಮಿಷ ಸಹಿತ ಸಿ ಎಮ್ ಕುರ್ಚಿದಾಗ ಕೂಡ ಕನಸು ನನಸಾಗ್ಲಾಕತಿಲ್ಲ ಬರೀ ಈ ಸೀಟ್ನಾಗ ಕುಂತ್ರನೇ ಸಿದ್ದರಾಮಯ್ಯನವರು ಹಿಂಗೆ ಎಬ್ಬಿಸಿ ಕಳಿಸ್ತಾರೆ ಇನ್ನೇನರೇ ರಿಯಲ್ ಸಿ ಎಮ್ ಕುರ್ಚಿ ಮ್ಯಾಲೆ ಕೂಡ್ತೀನಿ ಅಂತಂದ್ರೆ ರೀ ಹಿಂಬಾಗಿಲಿನಾಗೆ ಹೋಗಿ ಸಿ ಬಿ ಐ ಇ ಡಿ ಎಲ್ಲರನ್ನೂ ಛೋ ಬಿಟ್ಟು ಕನಕಪುರದ ಬಂಡೇನ ಒಡೆದು ಒಡ್ದು ಚೂರ್ ಚೂರ್ ಮಾಡಿ ಹಾಕ್ಬಿಡ್ತಾರ ನೋಡ್ರಿ ಅಷ್ಟೇ ಇವತ್ತಿ ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೂ ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ